ಸ್ನೇಹಿತರೆ ಪೆನ್ ಡ್ರೈವ್ ಕೇಸ್ ಜೆಡಿಎಸ್ ನ ಕತೆ ಮುಗಿಸುತ್ತಾ ಅಥವಾ ಕುಮಾರಸ್ವಾಮಿ ಏಕಮೇವ ನಾಯಕರಾಗ್ತಾರ ಹಾಸನ ಸಂಸದ ಪ್ರಜ್ವಲ್ ರೇವಣ್ಣ ಕೇಸ್ ಇಡೀ ದೇಶದಲ್ಲಿ ಕೋಲಾಹಲ ಕಾರಣ ಆಗಿದೆ ಮಹಿಳೆಯರ ಮೇಲೆ ಲೈಂಗಿಕ ದೌರ್ಜನ್ಯ ಎಸಗಿದ್ದಾರೆ ಅಂತ ದೂರು ಕೊಟ್ಟಿದ್ದು ಪ್ರಜ್ವಲ್ ರೇವಣ್ಣರದು ಎನ್ನಲಾದ ವಿಡಿಯೋಸ್ ಎಲ್ಲಾ ಕಡೆ ಶೇರ್ ಆಗಿ ಭಾರಿ ಆಕ್ರೋಶಕ್ಕೆ ಕಾರಣ ಆಗ್ತಾ ಇದೆ ಚುನಾವಣೆ ಹೊತ್ತಲ್ಲಿ ಇದು ರಾಜಕೀಯ ರೂಪವನ್ನ ಕೂಡ ಪಡೆದು ಆ ಕಡೆ ಜೆ ಡಿ ಎಸ್ ನ ಅಳಿವು ಉಳಿವಿನ ಬಗ್ಗೆ ಕೂಡ ಪ್ರಶ್ನೆಗಳನ್ನ ಎಸಿತಾ ಇದೆ ಹಾಗಿದ್ರೆ ಪ್ರಜ್ವಲ್ ಕೇಸ್ ಜೆ ಡಿ ಎಸ್ ಪಕ್ಷಕ್ಕೆ ಮುಳುವಾಗತ್ತ ರಾಜಕೀಯ ಶಕ್ತಿ ಕೇಂದ್ರದಂತಿದ್ದ ದೊಡ್ಡಗೌಡ್ರ ಕುಟುಂಬ ಪವರ್ ಕಳ್ಕೊಳ್ಳುತ್ತಾ ಕುಮಾರಸ್ವಾಮಿ ಕಥೆ ಏನು ಆತನೇ ಹೊತ್ತ ಮಹಿಳೆಯ ದಾರಿ ಯಾವುದು ಬನ್ನಿ ಎಲ್ಲವನ್ನ ಈ ವಿಡಿಯೋದಲ್ಲಿ ಖುದ್ದಾಗಿ ಅನಲೈಸ್ ಮಾಡ್ತಾ ಹೋಗೋಣ ಪೆನ್ ಡ್ರೈವ್ ಕೇಸ್ನಿಂದ ದಳ ದಳವಿದಳ ಸ್ನೇಹಿತರೆ ರಾಜ್ಯದಲ್ಲಿ ಪೆನ್ ಡ್ರೈವ್ ಸುದ್ದಿ ಬಂದಾಗಿನಿಂದ ಜೆಡಿಎಸ್ ಫ್ಯಾಮಿಲಿಯಲ್ಲಿ ಆಂತರಿಕ ಬಂಡಾಯದ ಗಾಳಿ ಚೋರಾಗಿ ಬೀಸ್ತಾ ಇದೆ ಇಷ್ಟು ದಿನ ತೆರೆಮರೆಯಲ್ಲಿ ನಡೀತಾ ಇದ್ದ ಈ ಫ್ಯಾಮಿಲಿ ಫೈಟಿಂಗ್ ಬೀದಿ ಜಗಳವಾಗಿ ಮಾರ್ಪಾಡಾಗ್ತಾ ಇದೆ ದಳ ಪೆನ್ ಡ್ರೈವ್ ದೊಡ್ಡಗೌಡ್ರ ಮನೆಯನ್ನೇ ಪಕ್ಷವನ್ನೇ ಇಬ್ಬಾಗ ಮಾಡಿದೆ ಖುದ್ದು ಕುಮಾರಸ್ವಾಮಿ ಬಗ್ಗೆ ಡಿಸ್ಟೆನ್ಸ್ ಮೇಂಟೈನ್ ಮಾಡಿದ್ದಾರೆ ಈ ವಿಚಾರದಲ್ಲಿ ದೇವೇಗೌಡರ ಕುಟುಂಬದ ಹೆಸರನ್ನ ತರಬೇಡಿ ಅಂತ ಹೇಳಿದ್ದಾರೆ ಇಲ್ಲಿ ಕುಮಾರಸ್ವಾಮಿ ಹೆಸರು ಯಾಕೆ ಬರುತ್ತೆ ನಮ್ಮ ಕುಟುಂಬವೇ ಬೇರೆ ಎಚ್ ಡಿ ರೇವಣ್ಣದ್ದೇ ಬೇರೆ ಫ್ಯಾಮಿಲಿ ಅವರು ಹಾಸನದಲ್ಲಿ ನಾಲ್ಕು ಜನ ಪ್ರತ್ಯೇಕವಾಗಿ ವಾಸ ಮಾಡುತ್ತಿದ್ದಾರೆ ನಮ್ಮ ಕುಟುಂಬ ಹೆಣ್ಮಕ್ಕಳ ಬಗ್ಗೆ ಗೌರವಯುತವಾಗಿ ನಡೆದುಕೊಂಡಿದೆ ಇಲ್ಲಿ ನಮ್ಮ ಕುಟುಂಬ ಅಂದ್ರೆ ನಾನು ಮತ್ತು ದೇವೇಗೌಡರ ಬಗ್ಗೆ ಮಾತ್ರ ಹೇಳ್ತಾ ಇದ್ದೀವಿ ಉಪ್ಪು ತಿಂದವರು ನೀರು ಕುಡಿತಾರೆ ಅಂತ ಕುಮಾರಸ್ವಾಮಿ ಹೇಳಿದ್ದಾರೆ ಆ ಮೂಲಕ ಪ್ರಜ್ವಲ್ ಬಿಟ್ಟು ದೂರ ಸರಿದಿದ್ದಾರೆ ಅಷ್ಟೆಲ್ಲ ಪಕ್ಷದಲ್ಲೂ ಕೂಡ ಭಿನ್ನ ರಾಗಕ್ಕೆ ಕಾರಣವಾಗಿದ್ದು ಜೆಡಿಎಸ್ ಶಾಸಕ ಸಮೃದ್ಧಿ ಮಂಜುನಾಥ್ ಹತ್ತೊಂಬತ್ತು ಶಾಸಕರ ಭವಿಷ್ಯ ಮುಖ್ಯನ ಪ್ರಜ್ವಲ್ ಮತ್ತು ರೇವಣ್ಣ ಮುಖ್ಯಾನ ಅಂತ ಅವರನ್ನ ಪಕ್ಷದಿಂದ ಹೊರಗಟ್ಟಿ ಅಂತ ಆಗ್ರಹ ಮಾಡಿದ್ದಾರೆ ಆ ಕಡೆ ಜೆಡಿಎಸ್ ಶಾಸಕ ಶರಣಗೌಡ ಕಂದಕೂರು ಕೂಡ ದೇವೇಗೌಡರಿಗೆ ಪತ್ರವನ್ನ ಬರೆದು ಅವರನ್ನ ಪಾರ್ಟಿಯಿಂದ ಹೊರಗ್ ಹಾಕಿ ಅಂತ ಆಗ್ರಹ ಮಾಡಿದ್ದಾರೆ ಜೊತೆಗೆ ಈಗಾಗಲೇ ಪ್ರಜ್ವಲ್ ರೇವಣ್ಣರನ್ನ ಪಕ್ಷದಿಂದ ಹಾಕಿದ್ದು ಈ ವಿಡಿಯೋ ವಿಚಾರ ಪಕ್ಷದ ಘನತೆ ಮತ್ತು ಗೌರವಗಳಿಗೆ ಮತ್ತು ಪಕ್ಷದ ಮುಖಂಡತ್ವಕ್ಕೆ ಸಾಕಷ್ಟು ಧಕ್ಕೆ ತಂದಿದೆ ಅಂತ ಖುದ್ದು ಜೆಡಿಎಸ್ ತನ್ನ ಆದೇಶ ಪತ್ರದಲ್ಲಿ ಹೇಳಿದೆ ಈ ಮೂಲಕ ಪಕ್ಷದ ಒಳಗೆ ಪ್ರಜ್ವಲ್ ರೇವಣ್ಣರ ಪೆಂಡ್ರೈವ್ ಚೂರಿಯಂತೆ ನುಗ್ಗಿ ಭಾರಿ ಗಾಯವನ್ನೇ ಮಾಡಿದೆ ಕುಮಾರಸ್ವಾಮಿ ಹಿಡಿತ ಮತ್ತಷ್ಟು ಬಿಗಿ ಇಲ್ಲಿ ಪ್ರಜ್ವಲ್ ಪ್ರಕರಣ ಜೆಡಿಎಸ್ ಹಿನ್ನಡೆ ತಂದು ತಂದುಕೊಡೋ ಸೂಚನೆ ದಟ್ಟವಾಗಿದ್ರು ಕೂಡ ಪಕ್ಷದಲ್ಲಿ ಕುಮಾರಸ್ವಾಮಿಯ ಕಂಟ್ರೋಲ್ ಮತ್ತಷ್ಟು ಸ್ಟ್ರಾಂಗ್ ಆಗಿದೆ ಇಷ್ಟು ದಿನ ಜೆಡಿಎಸ್ ಅಂದ್ರೆ ಕುಟುಂಬ ಅನ್ನೋದು ಎಷ್ಟು ನಿಜವಿತ್ತು ಅಲ್ಲಿ ಮೂರ್ ಮೂರು ಪವರ್ ಸೆಂಟರ್ ಇದೆ ಅನ್ನೋದು ಕೂಡ ನಿಜ ಇತ್ತು ದೇವೇಗೌಡರದೊಂದು ಕುಮಾರಸ್ವಾಮಿ ಒಂದು ಆಮೇಲೆ ರೇವಣ್ಣದೊಂದು ರೇವಣ್ಣದು ಕುಮಾರಸ್ವಾಮಿ ದೇವೇಗೌಡರ ರೇಂಜ್ಗೆ ಪ್ರಭಾವ ಇರಲಿಲ್ಲ ಅವರು ಸಿಎಂ ಕೂಡ ಆಗಲಿಲ್ಲ ರಾಜ್ಯಾದ್ಯಂತ ಪಾಪ್ಯುಲರ್ ಫೇಸ್ ಎಲ್ಲ ಆಗಲಿಲ್ಲ ದೇವೇಗೌಡರ ನಂತರ ಆ ಜಾಗವನ್ನ ಕುಮಾರಸ್ವಾಮಿ ಆಕ್ಯುಪೈ ಮಾಡ್ತಾ ಬಂದರು ಆದರೂ ಕೂಡ ಜೆಡಿಎಸ್ ನ ಫ್ಯಾಮಿಲಿಯ ಒಳಗೆ ರೇವಣ್ಣ ಫ್ಯಾಮಿಲಿ ಅದರಲ್ಲೂ ಕೂಡ ಪ್ರಜ್ವಲ್ ರೇವಣ್ಣ ಭವಿಷ್ಯದ ಚಾಲೆಂಜರ್ ಆಗಿದ್ದಂತೂ ಹೌದು ಅದು ಅನೇಕ ಸಲ ಪ್ರೂವ್ ಕೂಡ ಆಗಿದೆ ವಿಧಾನಸಭಾ ಚುನಾವಣಾ ಟೈಮ್ ನಲ್ಲಿ ಡಿ ಜೆಡಿಎಸ್ ಟಿಕೆಟ್ ಜಗಳ ಆಗಿದ್ದಾಗ ಆ ಸಂದರ್ಭದಲ್ಲಿ ಏನೆಲ್ಲ ಆಯಿತು ಅನ್ನೋದನ್ನ ಜನ ಇನ್ನೂ ಮರ್ತಿಲ್ಲ ಭವಾನಿ ರೇವಣ್ಣಗೆ ಟಿಕೆಟ್ ಸಿಗಲ್ಲ ಅಂತ ಹೇಳಿದಾಗ ರೇವಣ್ಣ ತುಂಬಾ ಹಠ ಹಿಡಿದಿದ್ರು ಇದೇ ಕಾರಣಕ್ಕೆ ಹಾಸನದಲ್ಲಿ ಸ್ವರೂಪ್ ಮತ್ತು ಭವಾನಿ ರೇವಣ್ಣ ಅನ್ನೋ ಟ್ರೆಂಡ್ ಕೂಡ ಶುರುವಾಗಿತ್ತು ಈ ಟೈಮ್ ನಲ್ಲಿ ಕುಮಾರಸ್ವಾಮಿ ಸ್ವರೂಪ್ ಪರ ನಿಂತಿದ್ರೆ ಆ ಕಡೆ ಟಿಕೆಟ್ ಘೋಷಣೆಗೂ ಮುಂಚೆನೆ ಭವಾನಿ ರೇವಣ್ಣ ಅಬ್ಬರದ ಪ್ರಚಾರ ಕೂಡ ಮಾಡಿದ್ರು ಇದು ಎಷ್ಟರ ಮಟ್ಟಿಗೆ ಜಗಳವನ್ನ ತಂದಿಟ್ಟಿತ್ತು ಅಂದ್ರೆ ಒಂದು ವೇಳೆ ಭವಾನಿಗೆ ಟಿಕೆಟ್ ಕೊಡಲ್ಲ ಅನ್ನೋದಾದ್ರೆ ಸ್ವರೂಪ್ಗೂ ಟಿಕೆಟ್ ಕೊಡಬೇಡಿ ಅನ್ನೋದು ರೇವಣ್ಣ ಫ್ಯಾಮಿಲಿಯ ಹಠ ಆಗಿತ್ತು ಹೆಂಡತಿಗೆ ಟಿಕೆಟ್ ಕೊಡಲಿಲ್ಲ ಅಂದ್ರೆ ನಂಗೂ ಟಿಕೆಟ್ ಬೇಡ ನಾನು ಎಲೆಕ್ಷನ್ಗೆ ಗೆ ಅನ್ನೋ ರೀತಿಯಲ್ಲೆಲ್ಲ ರೇವಣ್ಣ ಹಠ ಮಾಡಿದರು ಹಾಗೆ ನೋಡಿದ್ರೆ ಈ ಬಗ್ಗೆ ಕುಮಾರಸ್ವಾಮಿ ಮೇಲೂ ಕೂಡ ಮುಂಚೆ ಒಂದಷ್ಟು ಆರೋಪ ಇತ್ತು ಭವಾನಿ ರೇವಣ್ಣಗೆ ಟಿಕೆಟ್ ಕೊಟ್ಟಿದ್ರೆ ಹಾಸನದಲ್ಲಿ ಮತ್ತೊಂದು ಪವರ್ ಸೆಂಟರ್ ಸೃಷ್ಟಿಯಾಗಬಹುದು ಅಂತ ಹೇಳಿ ಕುಮಾರಸ್ವಾಮಿ ಭವಾನಿಯವರಿಗೆ ಟಿಕೆಟ್ ಕೊಡೋಕೆ ನಿರಾಕರಿಸಿದ್ರು ಅಂತ ರಾಜಕೀಯ ವಲಯದಲ್ಲಿ ಚರ್ಚೆಗಳು ಬಂದವು ಜೊತೆಗೆ ಪ್ರಜ್ವಲ್ ರೇವಣ್ಣ ಕೂಡ ಆಲ್ರೆಡಿ ಎಸ್ನಲ್ಲಿ ಎಮರ್ಜಿಂಗ್ ಪವರ್ ಆಗಿ ರೂಪುಗೊಳ್ತಾ ಇದ್ದ ವ್ಯಕ್ತಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಇವ್ರನ್ನ ಜೆ ಡಿ ಎಸ್ ಪಕ್ಷದ ಜನರಲ್ ಸೆಕ್ರೆಟರಿ ಮಾಡಲಾಗಿತ್ತು ತುಂಬಾ ಕಡೆ ಜೆ ಡಿ ನ ಉದಯೋನ್ಮುಖ ನಾಯಕ ಅಂತ ಇವ್ರನ್ನ ಅವರ ಪಾರ್ಟಿಯ ಯಂಗರ್ ಪೀಪಲ್ ಯುವ ಜನತೆ ಅವ್ರ ಪಾರ್ಟಿಯ ಯುವ ಜನತೆ ಯುವ ಹುಡುಗರಲ್ಲ ಕರ್ಕೊಳ್ಳೋಕೆ ಶುರು ಮಾಡಿದ್ರು ಅದಕ್ಕೆ ತಕ್ಕಂತೆ ಮೊದಲ ಪ್ರಯತ್ನದಲ್ಲೇ ಪ್ರಜ್ವಲ್ ಎಂ ಪಿ ಕೂಡ ಆದ್ರು ನಿಖಿಲ್ ಎಷ್ಟೇ ಪ್ರಯತ್ನ ಪಟ್ರು ಎರಡೂ ಕಡೆ ಗೆದ್ದಿಲ್ಲ ಸುಮಲತಾ ಅವರ ವಿರುದ್ಧ ಪಾರ್ಲಿಮೆಂಟ್ ಎಲೆಕ್ಷನ್ ಲಾಸ್ಟ್ ಟೈಮ್ ಟೂ ತೌಸಂಡ್ ನೈನ್ಟೀನ್ ಅಲ್ಲಿ ಸೋತರು ಸಾವಿರದ ಇಪ್ಪತ್ತ್ಮೂರಲ್ಲಿ ರಾಮನಗರದಲ್ಲೂ ಕೂಡ ಸೋತರು ಹೀಗಾಗಿ ಕುಮಾರಸ್ವಾಮಿ ಬಳಿಕ ಜೆಡಿಎಸ್ ಪ್ರಜ್ವಲ್ ರೇವಣ್ಣ ಕೈಗೆ ಹೋಗುತ್ತೆ ಅನ್ನೋ ವಾತಾವರಣವೂ ಸೃಷ್ಟಿಯಾಗಿತ್ತು ನನ್ನ ಮಗನಿಗೆ ಆ ಪಾಲಿಟಿಕ್ಸ್ ಆಗಬಾರಲ್ಲ ಅವ್ನ ಆ್ಯಕ್ಟಿಂಗ್ ಮಾಡ್ಕೊಂಡಿರಲಿ ಅಂತ ಕುಮಾರಸ್ವಾಮಿ ಕೂಡ ಒಂದು ಟೈಮ್ ನಲ್ಲಿ ಹೇಳಿದ್ರು ಆದ್ರೆ ಈಗ ಪ್ರಜ್ವಲನ ಪೆನ್ ಡ್ರೈವ್ ದಳಪತಿಗಳ ಕೋಟೆಯ ಒಳಗೆ ಬಿರುಗಾಳಿ ಎಬ್ಬಿಸಿದೆ ರೇವಣ್ಣ ಕುಟುಂಬದ ರಾಜಕೀಯ ಭವಿಷ್ಯ ಏನು ಸ್ನೇಹಿತರೆ ಈ ಪ್ರಕರಣದಲ್ಲಿ ಎಸ್ಐಟಿ ಟಿ ತನಿಖೆ ಮಾಡ್ತಾ ಇದೆ ಈ ಕೇಸ್ ಇನ್ನು ಪ್ರೋಗ್ರೆಸ್ ಆಗಬೇಕು ಕೋರ್ಟ್ ಅಲ್ಲಿ ತೀರ್ಪು ಬರಬೇಕು ಸಾಕಷ್ಟು ಪ್ರೊಸೀಜರ್ ಇದೆ ಆದ್ರೆ ಒಂದು ವೇಳೆ ಈ ಎಲ್ಲ ಕಾಮ ಕೇಳಿಯ ವಿಡಿಯೋಗಳಲ್ಲಿ ಮಹಿಳೆಯರ ಮೇಲೆ ದೌರ್ಜನ್ಯವಾಗಿದೆ ಅನ್ನೋದು ಕೋರ್ಟ್ನಲ್ಲೂ ಕೂಡ ಎಸ್ ಐ ಟಿ ಸಾಬೀತು ಮಾಡೋಕೆ ಸಾಧ್ಯ ಆಯಿತು ಅಂದ್ರೆ ರೇವಣ್ಣ ಕನ್ವಿಕ್ಟ್ ಆದರೆ ಇದು ರೇವಣ್ಣ ಮತ್ತು ಅವರ ಕುಟುಂಬದ ರಾಜಕೀಯ ಭವಿಷ್ಯವನ್ನ ಶಾಶ್ವತವಾಗಿ ಫಿನಿಶ್ ಮಾಡೋ ಎಲ್ಲಾ ತಾಕತ್ತನ್ನು ಹೊಂದಿದೆ ಈ ಕೇಸ್ ಯಾಕಂದ್ರೆ ಈ ಪ್ರಕರಣದಲ್ಲಿ ಪ್ರಜ್ವಲ್ ಜೊತೆಗೆ ರೇವಣ್ಣ ಕೂಡ ಆರೋಪಿಯಾಗಿದ್ದಾರೆ ಅದೆಲ್ಲ ಸಾಬೀತಾಗ್ಬಿಟ್ರೆ ಅವ್ರನ್ನ ಮುಲಾಜಿಲ್ಲದೆ ಕಾನೂನು ಕ್ರಮಕ್ಕೆ ಒಳಪಡಿಸಬೇಕಾಗಿ ಬರುತ್ತೆ ಈಗಂತೂ ಜೆಡಿಎಸ್ ಪಕ್ಷದ ಕೋರ್ ಕಮಿಟಿ ಮೀಟಿಂಗ್ ಮಾಡಿ ಪ್ರಜ್ವಲ್ ಮೇಲೆ ಕ್ರಮವನ್ನ ಕೂಡ ಕುಮಾರಸ್ವಾಮಿ ತಗೊಂಡಿದ್ದಾರೆ ಸಸ್ಪೆಂಡ್ ಮಾಡಿ ಬಿಸಾಕಿದ್ದಾರೆ ಇನ್ನು ಉಳ್ಕೊಳ್ಳೋದು ಭವಾನಿ ರೇವಣ್ಣ ಅವ್ರಿಗೂ ಕೂಡ ಬಹಳ ದೊಡ್ಡ ಗುಡ್ವಿಲ್ ಇಲ್ಲ ಇತ್ತೀಚಿನ ಕೆಲವೊಂದಷ್ಟು ಅವ್ರ ಮೇಲೆ ಬಂದಂತಹ ಆರೋಪಗಳು ಕಾರ್ ಡ್ರೈವರ್ ಹತ್ರ ಆಸ್ತಿ ಬಳಸ್ಕೊಳ್ಳೋ ವಿಚಾರದಲ್ಲಿ ಅವ್ರ ಮೇಲೆ ಬಂದಂಥ ಆರೋಪಗಳು ಜೊತೆಗೆ ರಸ್ತೆಯಲ್ಲಿ ಅಪಘಾತ ಆದಾಗ ಕಾರ್ಗೆ ಬೆಲೆ ಕೊಟ್ಟು ಅವರು ಮಾತನಾಡಿದಂಥ ವಿಡಿಯೋಸ್ ವೈರಲ್ ಆಗಿದ್ದು ಜೊತೆಗೆ ಇನ್ನೂ ಸಾಕಷ್ಟು ಸ್ಥಳೀಯ ಮಟ್ಟದಲ್ಲಿರೋ ಆರೋಪಗಳೆಲ್ಲ ಸೇರಿ ಅವ್ರಿಗೂ ಕೂಡ ಬಹಳ ದೊಡ್ಡ ಗುಡ್ ವಿಲ್ ಈ ಕ್ಷಣಕ್ಕೆ ಕಾಣಿಸ್ತಾ ಇಲ್ಲ ಹೀಗಾಗಿ ಈ ಪ್ರಕರಣ ರೇವಣ್ಣ ಕುಟುಂಬದ ರಾಜಕೀಯ ಭವಿಷ್ಯದ ಕುತ್ತಿಗೆಯ ಮೇಲೆ ಕತ್ತಿ ಬಂದು ಬಿದ್ದಂಗೆ ಬಿದ್ದಿದೆ ತೆನೆ ಹೊತ್ತ ಮಹಿಳೆಯ ದಾರಿ ಯಾವುದು ಏನೋ ಪ್ರಜ್ವಲ್ ಪ್ರಕರಣ ರೇವಣ್ಣ ಫ್ಯಾಮಿಲಿ ಜೊತೆ ಜೆಡಿಎಸ್ ಪಕ್ಷದ ಮೇಲೆ ಒಂದಷ್ಟು ನೆಗೆಟಿವ್ ಪರಿಣಾಮ ಬೀರುತ್ತೆ ಯಾಕಂದ್ರೆ ಹಾಸನ ಅನ್ನೋದು ಜೆಡಿಎಸ್ ಪಾಲಿನ ಶಕ್ತಿ ಕೇಂದ್ರ ಕಳಸಲ ಇಡೀ ರಾಜ್ಯದಲ್ಲಿ ಎಲ್ಲಾ ಕಡೆ ಸೋತ್ರು ಹಾಸನ ಮಾತ್ರ ಜೆಡಿಎಸ್ ಅನ್ನ ಕೈ ಹಿಡಿದಿತ್ತು ಹಾಗೆ ನೋಡಿದ್ರೆ ಸಾವಿರದ ಒಂಬೈನೂರ ತೊಂಬತ್ತೊಂದರ ಕಾಲದಿಂದಲೂ ದೇವೇಗೌಡರು ಇಲ್ಲಿ ಪಕ್ಷವನ್ನ ಕಟ್ಟಿ ಬೆಳೆಸಿದ್ರು ಪ್ರಧಾನಿ ಹುದ್ದೆಯನ್ನ ಕೊಟ್ಟಿದ್ದ ಸ್ಥಳ ಹಾಸನ ಜನತಾದಳ ಇಲ್ಲಿ ಮೂರು ಸಲ ಗೆದ್ದಿತ್ತು ದೇವೇಗೌಡ್ರೆ ಎರಡು ಸಲ ಎಂಪಿ ಆಗಿದ್ರು ಆಮೇಲೆ ಎರಡು ಸಾವಿರದ ನಾಲ್ಕರಲ್ಲಿ ಜೆಡಿಎಸ್ ಬಂದ ಮೇಲೆ ಅಲ್ಲಿಂದ ಇಲ್ಲಿ ತನಕ ಜೆಡಿಎಸ್ ಧಕ್ಕೆ ಎಲ್ಲೇ ಇದೆ ಇಲ್ಲಿನ ಜನ ದೇವೇಗೌಡರ ಕುಟುಂಬವನ್ನ ಬಿಟ್ಟು ಬೇರೆ ಸಂಸದರನ್ನ ಕಳೆದ ಎರಡು ದಶಕದಿಂದ ನೋಡೇ ಇಲ್ಲ ಇದೇ ಕಾರಣಕ್ಕೆ ರಿಪಬ್ಲಿಕ್ ಆಫ್ ಹಾಸನ ಅಂತ ಕೂಡ ಟೀಕೆ ಮಾಡಲಾಗುತ್ತೆ ಸೊ ಇಂಥ ಒಂದು ದೊಡ್ಡ ಭದ್ರಕೋಟೆಯನ್ನ ದೇವೇಗೌಡರು ನಿಧಾನಕ್ಕೆ ಕಂಟ್ರೋಲ್ ಟ್ರಾನ್ಸ್ಫರ್ ಮಾಡಿದ್ದು ರೇವಣ್ಣ ಅಂಡ್ ಫ್ಯಾಮಿಲಿಗೆ ಈಗ ರೇವಣ್ಣ ಅಂಡ್ ಫ್ಯಾಮಿಲಿ ಮೇಲೆ ಎಷ್ಟು ದೊಡ್ಡ ಆರೋಪ ಬಂದಿರೋದು ನಿಜಕ್ಕೂ ಹಾಸನದ ರಾಜಕೀಯದಲ್ಲಿ ಚೇಂಜಸ್ ತರೋ ಸಾಧ್ಯತೆ ಇದ್ದೇ ಇರುತ್ತೆ ಈಗ ಆಲ್ರೆಡಿ ಹಾಸನ ಕಾಂಗ್ರೆಸ್ ಇದರ ಉಪಯೋಗವನ್ನ ಪಡೆದು ಮತ್ತೆ ಕ್ಷೇತ್ರದಲ್ಲಿ ನೆಲೆಗಟ್ಟಿ ಮಾಡಿಕೊಳ್ಳೋ ಉತ್ಸಾಹದಲ್ಲಿದೆ ಸೊ ಒಂದು ವೇಳೆ ಈ ರೀತಿಯಾಗಿ ಹಾಸನದಲ್ಲಿ ಜೆಡಿಎಸ್ ಕುಗ್ಗಿ ಹೋಯಿತು ಅಂತಾದ್ರೆ ನಿಜಕ್ಕೂ ಜೆಡಿಎಸ್ ಪಾಲಿಗೆ ಬೀಳೋ ಹೊಡೆತ ಅಷ್ಟಿಷ್ಟಲ್ಲ ಈಗ ಆಲ್ರೆಡಿ ಹಳೆ ಮೈಸೂರು ಭಾಗದಲ್ಲಿ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಅವರ ಸಂಖ್ಯೆ ದೊಡ್ಡ ಕುಸಿತ ಕಂಡಿದೆ ಕೇವಲ ಹತ್ತೊಂಬತ್ತು ಶಾಸಕರಿದ್ದಾರೆ ಅದರಲ್ಲಿ ಇಬ್ಬರು ಮುನಿಸ್ಕೊಂಡಿದ್ದಾರೆ ಸೊ ಇಂತ ಪರಿಸ್ಥಿತಿಯಲ್ಲಿ ತೆನೆ ಹೊತ್ತ ಮಹಿಳೆ ಗಟ್ಟಿಮುಟ್ಟಾಗಿ ನಿಲ್ಲೋಕೆ ಸಾಧ್ಯಾನ ಅನ್ನೋ ಪ್ರಶ್ನೆ ಇದೆ ಈಗ ಆಲ್ರೆಡಿ ಡಿಕೆ ಮುಂದಿನ ಒಕ್ಕಲಿಗ ನಾಯಕನಾಗಿ ರಾಜ್ಯದಲ್ಲಿ ನನ್ನನ್ನು ನೋಡಿ ಅಂತ ಸಮುದಾಯಕ್ಕೆ ಆಲ್ರೆಡಿ ಅವರು ಟಿಕೆಟ್ ಕೇಳ್ತಾ ಇದ್ದಾರೆ ಟವಲ್ ಹಾಕಿದ್ದಾರೆ ಈಗ ಓಡಾಡ್ತಿರೋ ಸುದ್ದಿ ಪ್ರಕಾರ ಸಿದ್ದರಾಮಯ್ಯ ಅವರನ್ನ ಮಧ್ಯದಲ್ಲಿ ಕೆಳಗಿಳಿಸಿ ಡಿಕೆನ ಸಿಎಂ ಮಾಡೇ ಬಿಟ್ರೆ ಕಾಂಗ್ರೆಸ್ನವರು ಆಗ ಹಳೆ ಮೈಸೂರಲ್ಲಿ ದೊಡ್ಡ ಒಕ್ಕಲಿಗ ಪವರ್ ಸೆಂಟರ್ ಕ್ರಿಯೇಟ್ ಆಗುತ್ತೆ ಈಗಲೇ ಸುಮ್ಮನೆರದ ಡಿಕೆ ಆಗಂತೂ ಗ್ಯಾರಂಟಿ ಸುಮ್ಮನೆ ಇರೋದೇ ಇಲ್ಲ ಸ್ನೇಹಿತರೆ ಎಸ್ಗೆ ಹಳೆ ಮೈಸೂರಲ್ಲಿ ದೊಡ್ಡ ಪ್ರಮಾಣದ ನೆಲೆ ಇದೆ ಜಾತಿ ಮತಗಳಿವೆ ಅನ್ನೋದು ಡೌಟ್ ಇಲ್ಲ ಡಿ ಜೆಡಿಎಸ್ ಒಂದು ಕುಟುಂಬದ ಕಂಟ್ರೋಲ್ನಲ್ಲಿರೋ ಪಕ್ಷ ಫ್ಯಾಮಿಲಿ ಲಿಮಿಟೆಡ್ ತರ ಅಲ್ಲಿ ದೇವೇಗೌಡರ ಕುಟುಂಬದ ಅಣತಿಯಲ್ಲಿ ಇರಬೇಕಾಗುತ್ತೆ ನಿಮ್ಮ ಮಾಹಿತಿಗಿರಲಿ ಸ್ನೇಹಿತರೆ ಜೆಡಿಎಸ್ ಒಂದು ಕಾಲದಲ್ಲಿ ರಾಷ್ಟ್ರೀಯ ಪಕ್ಷವಾಗೋ ಕಡೆ ಮುಖ ಮಾಡಿದ್ದ ಪಕ್ಷ ದೇವೇಗೌಡರು ಇದನ್ನ ಹಾಕಿದ್ದು ಕೂಡ ರೋಚಕ ಕತೆ ಬಿಜೆಪಿ ಸಂಘ ಬೇಡ ಅಂತ ಹೇಳಿ ಜನತಾದಳದಿಂದ ಹೊರ ಬಂದು ಜಾತ್ಯತೀತ ಸಿದ್ಧಾಂತ ಅಂತ ಹೇಳಿ ಡಿ ಎಸ್ ಸೆಕ್ಯುಲರ್ ಅಂತ ಹಾಕೊಂಡು ಈ ಪಾರ್ಟಿಯನ್ನು ಕಟ್ಟಲಾಗಿತ್ತು ಆಗಿನ ಕಾಲದಲ್ಲಿ ಘಟಾನುಘಟಿ ನಾಯಕರು ಫಾರ್ ಎಕ್ಸಾಂಪಲ್ ಸಿದ್ದರಾಮಯ್ಯ ಇರಬಹುದು ಎಂ ಪ್ರಕಾಶ್ ಇರಬಹುದು ಸಾಕಷ್ಟು ಪ್ರಮುಖ ನಾಯಕರನ್ನ ಈ ಪಾರ್ಟಿ ಹೊಂದಿತ್ತು ಎರಡು ಸಾವಿರದ ನಾಲ್ಕರ ಚುನಾವಣೆಯಲ್ಲಿ ಐವತ್ತೆಂಟು ಸೀಟ್ ಗೆಲ್ಲುವ ಮೂಲಕ ರಾಜ್ಯದ ಹೊಸ ಪೊಲಿಟಿಕಲ್ ಪವರ್ ಅನ್ನೋ ಭರವಸೆಯನ್ನು ಮೂಡಿಸಿತ್ತು ಮೊದಲ ಪ್ರಯತ್ನದಲ್ಲೇ ಹತ್ತು ಪರ್ಸೆಂಟ್ ವೋಟ್ ಶೇರ್ ಪಡ್ಕೊಂಡಿದ್ದ ಪಕ್ಷ ಇದು ಕೇರಳದಲ್ಲಿ ಎರಡು ಸಾವಿರದ ಆರರ ಸಂದರ್ಭದಲ್ಲಿ ಏಳರಲ್ಲಿ ಸ್ಪರ್ಧೆ ಮಾಡಿ ಐದು ಸೀಟ್ ಗೆದ್ದಿತ್ತು ಆದರೆ ಕಾಲಾನಂತರ ದೊಡ್ಡ ದೊಡ್ಡ ನಾಯಕರೆಲ್ಲ ಹೋಗಿ ಜೆಡಿಎಸ್ ಸಂಪೂರ್ಣವಾಗಿ ದೇವೇಗೌಡರ ಕುಟುಂಬದ ಪಾಲಾಯಿತು ಅಲ್ಲಿಂದ ಈ ಇಡೀ ಪಕ್ಷದ ಗ್ರಾಫ್ ಇಳಿತಾ ಬಂದಿದೆ ಇದಕ್ಕೆಲ್ಲ ಕಾರಣ ಜೆಡಿಎಸ್ ನ ಕುಟುಂಬ ರಾಜಕಾರಣ ಅನ್ನೋ ಆರೋಪ ಇದೆ ಪಕ್ಷದಲ್ಲಿ ಬೆಳೆಯೋಕೆ ಬಿಡಲ್ಲ ಎಲ್ಲವನ್ನ ಇವರೇ ಕಂಟ್ರೋಲ್ ಮಾಡ್ತಾರೆ ಅನ್ನೋ ಆರೋಪ ಹೊರಿಸಿ ಸಾಕಷ್ಟು ನಾಯಕರು ಪಾರ್ಟಿಯಿಂದ ಹೊರ ಹೋಗಿದ್ದಾರೆ ಕಾರಣಕ್ಕೆ ರಾಜ್ಯದಲ್ಲಿ ಕಿಂಗ್ ಮೇಕರ್ ಹೊರತು ಯಾವತ್ತೂ ಕಿಂಗ್ ಆಗ್ಲೇ ಇಲ್ಲ ಒಂದು ಕಾಲದಲ್ಲಿ ಐವತ್ತೆಂಟು ಸೀಟ್ ಪಡೆದಿದ್ದ ಪಕ್ಷ ಈಗ ಹತ್ತೊಂಬತ್ತಕ್ಕೆ ಇಳಿದು ಹಂತ ಹಂತವಾಗಿ ಕುಸಿತ ಹೋಗಿದೆ ಜೊತೆಗೆ ಬಿಜೆಪಿಯೊಂದಿಗೆ ಅವರು ಮಾಡಿಕೊಂಡ ಮೈತ್ರಿಯಿಂದಾಗಿ ಅವರ ಸಾಂಪ್ರದಾಯಿಕ ಓಟುಗಳಲ್ಲಿ ಮುಸ್ಲಿಮರು ವಿಮುಖರಾಗಿ ಕಾಂಗ್ರೆಸ್ ಕಡೆ ಸಾಲಿಡ್ ಆಗಿ ಹೋಗೋ ರೀತಿ ಮಾಡಿದೆ ಹೀಗಾಗಿ ಈ ಪ್ರಕರಣ ಜೆ ಡಿ ಎಸ್ ಪಾಲಿಗೆ ದೊಡ್ಡ ಸವಾಲು ಅನ್ನೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ ಇದನ್ನ ಕುಮಾರಸ್ವಾಮಿ ಯಾವ ರೀತಿ ಹ್ಯಾಂಡಲ್ ಮಾಡ್ತಾರೆ ಈ ಸವಾಲಿನ ಅಲೆಯನ್ನ ಯಾವ ರೀತಿ ಎದುರಿಸ್ತಾರೆ ಮುಂದೆ ಪಕ್ಷವನ್ನ ಯಾವ ರೀತಿ ಕಟ್ತಾ ಹೋಗ್ತಾರೆ ಕುಮಾರಸ್ವಾಮಿ ನಂತರ ಮುಂದೆ ಯಾರು ನಿಖಿಲ್ ರನ್ನ ಯಾವ ರೀತಿ ರೂಪಿಸಲಾಗುತ್ತೆ ನಿಖಿಲ್ಗೆ ಜವಾಬ್ದಾರಿ ಕೊಟ್ಟರು ಕೂಡ ಅದನ್ನ ನಿಭಾಯಿಸಿ ಸಮರ್ಥ ಅಂತ ಸಾಬೀತು ಮಾಡೋಕೆ ಅವರಿಗೆ ಮುಂದಾದರೂ ಕೂಡ ಸಾಧ್ಯ ಆಗುತ್ತಾ ಎಲ್ಲ ದೊಡ್ಡ ಕ್ವಶನ್ ಮಾರ್ಕ್ ಜೆ ಮುಂದೆ ಇದೆ